ಕೈ ಕಮಲ ನಾಯಕರ ಭಜರಂಗ ದಳ ಬ್ಯಾನ್ ಬಡಿದಾಟ ಒಂದು ಕಡೆ ಆಯ್ತಲ್ಲ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕಲ್ಲ ನನ್ನ ಪ್ರಕಾರ ಇದು ಅದಕ್ಕೂ ಕೂಡ ಡ್ಯಾಮೇಜ್ ಕಂಟ್ರೋಲ್ ಅಲ್ಲ ಮೊನ್ನೆ ಖರ್ಗೆ ಅವರು ಮೋದಿ ಅವರ ವಿರುದ್ಧ ಮಾತನಾಡಿದರಲ್ಲ ಅದಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಅಂತ ನನಗೊಂದು ಸ್ವಲ್ಪ ಅನ್ಸುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಅತ್ಯುನ್ನತ ದಲಿತ ನಾಯಕರು ಅವರನ್ನ ಸುಖಾಸುಮ್ನೆ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ಸಿನವರು ಈಗ ಅಲವತ್ತುಕೊಳ್ಳತಾ ಇದ್ದಾರೆ ನಿಮ್ಮ ಶಾಸಕರು ಖರ್ಗೆ ಅವರ ಸಾವನ್ನ ಬಯಸ್ತಾ ಇದ್ದಾರೆ ಬಹಳ ಗಂಭೀರವಾದಂತ ಆರೋಪ ರಣದೀಪ್ ಸಿಂಗ್ ಸುರ್ಜೇವಾಲಾ ರವರು ಮಾಡಿರೋದು ಕೈ ಕಮಲ ನಾಯಕರ ಭಜರಂಗ ದಳದ ಬ್ಯಾನ್ ಬಡಿದಾಟ ಡ್ಯಾಮೇಜ್ ಕಂಟ್ರೋಲ್ ಗೆ ಕಾಂಗ್ರೆಸ್ ಮುಂದಾಗಿದೆ ಖರ್ಗೆ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನು ಮಹಾರಾಷ್ಟ್ರ ಬಿಜೆಪಿ ಮುಖಂಡರೊಬ್ಬರು ಕೊಟ್ಟಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ ಸುರ್ಜೇವಾಲಾ ಖರ್ಗೆ ಅವರಿಗೆ 80 ವರ್ಷ ವಯಸ್ಸಾಗಿದೆ ಯಾವಾಗ ಬೇಕಾದರೂ ದೇವರು ಮೇಲ್ ಕರೆಸಿಕೊಳ್ಳಬಹುದು ಅಂದ್ರಂತೆ ರಾಜಸ್ಥಾನ ಬಿಜೆಪಿ ಶಾಸಕ ಹಾಗೂ ಪ್ರಧಾನ ಕಾರ್ಯದರ್ಶಿ ಈ ತರದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಹೇಳಿಕೆಯ ವಿಡಿಯೋನ ಬಿಡುಗಡೆ ಮಾಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಧಾನಮಂತ್ರಿ ಮೋದಿಯವರೇ ಯಾಕೆ ಮೌನವಾಗಿದ್ದೀರಿ ಇದನ್ನೆಲ್ಲ ಕೇಳಿಸ್ಕೊಂಡ್ತಾವು ಖರ್ಗೆ ಅವರ ಸಾವು ಬಯಸಿದ್ರು ಕೂಡ ಮೌನನಾ ಬಿಜೆಪಿಯ ಜನರಲ್ ಸೆಕ್ರೆಟರಿ ಮೇಲೆ ಯಾಕೆ ಸಾರ್ ತಾವು ಕ್ರಮ ತಗತಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಪ್ರಧಾನಮಂತ್ರಿ ಮೋದಿಯವರಿಗೆ ಸುರ್ಜೇವಾಲಾ ಅವರು ಪ್ರಶ್ನೆ ಮಾಡಿದ್ದಾರೆ to call for murder of Shri Siddaramaiya not death murder of Shri Siddaramaiya did you take any action against him did you apologize to all Kannadigas you are today insulting the tallest scheduled caste leader your leader called for the murder of the tallest backward class leader in recent history in Karnataka you have committed two sacrilege in 3 months President Shri Mallikarjun Kharge is now 80 years old and God can just take him away any time. BJP leader's hatred for the tallest scheduled caste leader in recent history of Karnataka. Some of you will have to go. As and please correct my Kannada for I am still in the learning process Dinesh ji as Solilada Sardara a warrior who knows no defeat death for Shri Mallikarjun Kharge We take strong objection to the fact Mr. Prime Minister Narendra Modi Manya Mallikarjuna Kharge avaru one of the tallest leaders of Congress matra alla one of the greatest leaders of India annodralli anumanane illa irrespective of what community he belongs to adanna bahala spashtavagi nanu helta idini ಅವರ ಸಾಧನೆ ಯಾವ ಮಟ್ಟದ್ದು ಯಾವ ಹಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಅಂತಂದರೆ ಬಹುಶಃ ನಾವಿಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಡಿಯೋ ಕೂಡ ಹಾಕ್ಕೊಳ್ಬೇಕಾಗತ್ತೆ ಹಲವು ಸಲ ಶಾಸಕರಾಗಿ ಆಯ್ಕೆ ಆಗಿ ಬಂದವರು ಹಲವು ಸಲ ದೊಡ್ಡ 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 ಹುದ್ದೆಗಳನ್ನು ಅಲಂಕರಿಸಿದವರು ಮತ್ತು ಒಬ್ಬ ಕನ್ನಡಿಗರು ನಿಜಲಿಂಗಪ್ಪನವರ ನಂತರದಲ್ಲಿ ಎಐಸಿಸಿ ಪ್ರೆಸಿಡೆಂಟ್ ಹುದ್ದೆಯನ್ನು ಅಲಂಕರಿಸ್ತವರು ಹಾಗಾಗಿ ಅವರ ಬಗ್ಗೆ ಇರುವ ಗೌರವ ಬಹಳ ಅಪಾರ ಬಹಳ ದೊಡ್ಡದು ಬಹಳ ಪ್ರೀತಿ ಬಟ್ ದಿ ಕ್ವೆಶ್ಚನ್ ವೈ ಕಾಂಗ್ರೆಸ್ ಇಸ್ ಟೂ ಲೇಟ್ ಇನ್ ಟೇಕಿಂಗ್ ಅಪ್ ದಿಸ್ ಇಶ್ಯೂ ಬಹುಶಃ ಅಲ್ಲಿ ಖರ್ಗೆ ಅವರ ವಿಡಿಯೋ ಬರಬಹುದು ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ ಸಿದ್ದರಾಮಯ್ಯನವರ ವಿರುದ್ಧ ಅಶ್ವತ್ಥನಾರಾಯಣ ಅವರು ಮಾತನಾಡಿದರು
ಬಹುಶಃ ಮಂಡ್ಯದಲ್ಲಿ ಉರಿಗೌಡ ನಂಜೇಗೌಡ ಬಗ್ಗೆ ಮಾತನಾಡುವಾಗ ಆ ಮಾತನ್ನ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಳಸ್ತಾ ಇದ್ದಾರೆ ಚುನಾವಣೆಗೆ 6 ದಿನ ಬಾಕಿ ಇದೆ ಅನ್ನುವಾಗ ಕ್ಯಾನ್ ಐ ಹ್ಯಾವ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಡಿಯೋ ದೇರ್ ಪ್ಲೀಸ್ ಎರಡನೇದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಳೆದ 4-5 ದಿನಗಳ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಯಾವುದು ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆಯವರು ವಿಷಸರ್ಪಕ್ಕೆ ಮೋದಿಯವರನ್ನ ಹೋಲಿಕೆ ಮಾಡಿದಂಥ ವಿಷಯ ಅದು ಬಹಳ ಡ್ಯಾಮೇಜಿಂಗ್ ಆಯಿತು ಕಾಂಗ್ರೆಸ್ಗೆ ಎರಡನೇದು ಇವತ್ತು ಮತ್ತು ನಿನ್ನೆಯಿಂದ ಚರ್ಚೆ ಆಗ್ತಾ ಇರುವ ಭಜರಂಗ ದಳದ ಬ್ಯಾನ್ ವಿಚಾರ ಆ್ಯಂಡ್ ಕಾಂಗ್ರೆಸ್ ಆಬ್ವಿಯಸ್ಲಿ ವಾಂಟ್ಸ್ ಟು ಕಂಟ್ರೋಲ್ ದಿ ಡ್ಯಾಮೇಜ್ ಖಂಡಿತ ಅವರಿಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳಲೇಬೇಕು ಹಾಗಾಗಿ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಇನ್ನೂ ಕೆಲವು ಅಸ್ತ್ರಗಳು ನಾನು ಮೊನ್ನೆ ಮಾತನಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ ಅಲ್ಲ ಬಿಜೆಪಿ ಅವರು 91 ಸಲ ಮೋದಿಯವರನ್ನು ಬೈದರು ಅನ್ನುವುದನ್ನು ಮಲ್ಲಿಕಾರ್ಜುನ ಖರ್ಗೆಯವರು ಮೋದಿಯವರ ವಿರುದ್ಧ ಮಾತನಾಡಿದ 5 ನಿಮಿಷಕ್ಕೆ ಕಂಪ್ಲೀಟ್ ರೆಕಾರ್ಡ್ ಮಾಡಿ ವಾಟ್ಸಪ್ಪಲ್ಲಿ ಬಿಡ್ತಾರೆ ಅಂತಂದರೆ ಕಾಂಗ್ರೆಸ್ಸಿನ ಥಿಂಕ್ ಟ್ಯಾಂಕ್ ಎಲ್ಲಿಗೆ ಹೋಗಿ ಮುಳುಗೋಗಿದೆ ಅಂತ ಒಂದು ಪ್ರಶ್ನೆ ಮಾಡಿದೆ ನಾನು ಹೌದು ಇದೇ ರಾಹುಲ್ ಗಾಂಧಿಯವರನ್ನ ಬಿಜೆಪಿಯವರು ಬಾಯಿಗೆ ಬಂದಂಗೆ ಒಯ್ದಿದ್ದಾರೆ ಇದೇ ಸೋನಿಯಾ ಗಾಂಧಿಯವರನ್ನ ಪ್ರಿಯಾಂಕಾ ವಾದ್ರಾ ಗಾಂಧಿಯವರನ್ನ ಬಿಜೆಪಿಯವರು ಬಾಯಿಗೆ ಬಂದಂಗೆ ಒಯ್ದಿದ್ದಾರೆ ಟ್ರೋಲ್ಗಳಾಗಿದ್ದಾವೆ ಕಾಂಗ್ರೆಸ್ಗೆ ಈಗ ಬುದ್ಧಿ ಬಂತ ಕಾಂಗ್ರೆಸ್ ಈಗ ತಮ್ಮ ನಾಯಕರನ್ನ ಸಮರ್ಥನೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಕಾಂಗ್ರೆಸ್ಗೆ ಈಗ ತಮ್ಮ ನಾಯಕರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಷ್ಟು ವರ್ಷ ಆದಮೇಲೆ ಬಹಳ ಆಶ್ಚರ್ಯ ಅನ್ನಿಸ್ತಾ ಇಲ್ವಾ ನಿಮಗೆ ಇದು ಇದೇ ಖರ್ಗೆ ಅವರ ಮೇಲೆ ಎಷ್ಟು ಜನ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಸೋನಿಯಾ ಗಾಂಧಿಯವ್ರಿಗಂತೂ ರಾಹುಲ್ ಗಾಂಧಿಯವ್ರಿಗಂತೂ ಪ್ರಿಯಾಂಕಾ ವಾಡ್ರಾ ಗಾಂಧಿಯವ್ರಿಗಂತೂ ಏನೇನೆಲ್ಲ ಅನ್ಬಾರ್ದಂದಿದ್ದಾರೆ ಯಾವತ್ತಿಗೂ ನಿಮ್ಗೆ ಅವ್ರನ್ನ ಯಾರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಥವಾ ಒಂದು ಸ್ಟೇಟ್ಮೆಂಟ್ ರೈಸ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವಾ ಅಥವಾ ಇದೇ ಸಿದ್ದರಾಮಯ್ಯನವರ ವಿರುದ್ಧ ಅಶ್ವಥ್ ನಾರಾಯಣರವರು ಮಾತನಾಡಿದರೂ ಎನ್ನಲಾದಂಥ ಆ ಒಂದು ವಿಡಿಯೋ ವೈರಲ್ ಆದ ಸಂದರ್ಭದಲ್ಲಿ ಯಾವೊಬ್ಬ ನ್ಯಾಷನಲ್ ಲೆವೆಲ್ ಲೀಡರ್ ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಂಡು ಮಾತನಾಡಲಿಲ್ವಲ್ಲ ಅವಾಗೇನು ಅನಿಸದೇ ಇದ್ದಿದ್ದು ಇವಾಗ 5 ದಿನ ಇದೆ ಚುನಾವಣೆಗೆ ಅನ್ನುವಾಗ ಅನಿಸ್ತಾ ನಿಮಗೆ ಹೌದಾ ಭಾಳ ಶಾರ್ಪ್ ಇದ್ದೀರಲ್ಲ ನೀವು ಕಾಂಗ್ರೆಸ್ನವರು ಭಾಳ ಫಾಸ್ಟ್ ಇದ್ದೀರಲ್ಲ ನೀವು ಅಫ್ಕೋರ್ಸ್ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಆಸ್ತಿ ಈ ಒನ್ ಆಫ್ ದಿ ಟಾಲೆಸ್ಟ್ ಅಂಡ್ ದಿ ಬ್ರೈಟೆಸ್ಟ್ ಲೀಡರ್ಸ್ ಇನ್ ಕರ್ನಾಟಕ ಆ್ಯಂಡ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಇರೆಸ್ಪೆಕ್ಟಿವ್ ಆಫ್ ವಾಟ್ ಪೊಲಿಟಿಕಲ್ ಪಾರ್ಟಿ ಹಿ ಬಿಲಾಂಗ್ಸ್ ಟು ಅವ್ರು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸೇರ್ಕೊಳ್ರಿ ಅದು ಬೇರೆ ವಿಷಯ ಈ ಈಸ್ ಅ ಗ್ರೇಟ್ ಒರೇಟರ್ ಗ್ರೇಟ್ ಲೀಡರ್ ಗ್ರೇಟ್ ಕಮ್ಯುನಿಕೇಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮೈ ಹ್ಯಾಟ್ಸ್ ಆಫ್ ಟು ಹಿಮ್ ಮೈ ರೆಸ್ಪೆಕ್ಟ್ಸ್ ಟು ಹಿಮ್ ಅವರನ್ನು ನೀವು ಪ್ರೊಟೆಕ್ಟ್ ಮಾಡಬೇಕಾಗಿದ್ದಲ್ವಾ ಅದು ಈಗ 5 ದಿನ ಇದೆ ಚುನಾವಣೆಗೆ ಭಜರಂಗ ದಳದ ಇಶ್ಯೂ ಆಯಿತು ಖರ್ಗೆಯವರೇ ತಮ್ಮ ನಾಲ್ಗೆಯನ್ನು ಒಂದು ಸ್ವಲ್ಪ ಹರಿಬಿಟ್ಟಿದ್ರು ಈಗ ನಿಮಗೆ ನೆನಪಾಗ್ಬಿಡ್ತು ಹೌದಾ ಚೆನ್ನಾಗಿ ನೀವು ಟ್ರೈನು ಇಲ್ಲಿಂದ ತಮಿಳ್ನಾಡಿಗೆ ಹೋದ ಮೇಲೆ ಡೆಲ್ಲಿನೂ ದಾಟ್ಬಿಟ್ಟು ವಾಪಸ್ ಬರೋ ಟೈಮ್ನಲ್ಲಿ ಟಿಕೆಟ್ ಕೊಡಿ ಅಂತೀರಿ ನೀವು ಟಿಕೆಟ್ ವೆಂಡಿಂಗ್ ಮೆಷಿನ್ ಹತ್ರ ಹೋಗಿ ತಾವು ಕಾಂಗ್ರೆಸ್ನವರು ವೈ ದಟ್ಸ್ ಮೈ ಬಿಗ್ಗೆಸ್ಟ್ ಕ್ವಶನ್ ಹ್ಯಾವ್ ಯು ಎವರ್ ಸೀನ್ ಹ್ಯಾವ್ ಯು ಎವರ್ ಸೀನ್ ನನ್ನೊಂದೇನು ಪ್ರಶ್ನೆ ಈ ಥರದ ಅವಮಾನಗಳನ್ನು ಕಾಂಗ್ರೆಸ್ ನಾಯಕರು ಫೇಸ್ ಮಾಡೇ ಇಲ್ವಾ ಖಂಡಿತ ಸುಮಾರು ಜನರ ವಿರುದ್ಧ ಸುಮಾರು ಬಿ ಜೆ ಪಿಯವರು ಬೇರೆ ಬೇರೆಯವರು ಮಾತಾಡಿದ್ದಾರೆ ನಾನು ಈ ಥರದ ಪ್ರೆಸ್ ಮೀಟ್ ಭಾಳ ರೇರ್ ಆಗಿ ನೋಡಿದ್ನಪ್ಪ ಅಟ್ಲೀಸ್ಟ್ ಈಗಾದರೂ ಜ್ಞಾನೋದಯ ಆಯ್ತಲ್ಲ ಕಾಂಗ್ರೆಸ್ನವ್ರಿಗೊಂದು ಸ್ವಲ್ಪ ಇಲ್ಲ ನಮ್ಮ ನಾಯಕರನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ನಿಂತ್ಕೋಬೇಕು ಅವ್ರ ಪರವಾಗಿ ಅಂತ ಐ ಆಮ್ ಥ್ಯಾಂಕ್ಫುಲ್ ಟು ಕಾಂಗ್ರೆಸ್ನವರು ಅಲ್ವಾ ದಿಸ್ ಈಸ್ ದಿ ಪ್ರಾಬ್ಲಮ್ ವಿತ್ ಯು ಯು ಡೋಂಟ್ ರಿಯಾಕ್ಟ್ ವೆನ್ ಯು ವಾಂಟ್ ಟು ರಿಯಾಕ್ಟ್ ಯು ಡೋಂಟ್ ಆನ್ಸರ್ ವೆನ್ ಯು ವಾಂಟ್ ಟು ಆನ್ಸರ್ ಯು ಆನ್ಸರ್ ವೆನ್ ಯು ಡೋಂಟ್ ವಾಂಟ್ ಟು ಆನ್ಸರ್